ಮತ್ತಷ್ಟು ಗಾತಾಂಕದ ನಿಯಮಗಳಿಗೆ ಸಂಬಂಧಿಸಿದ ಲೆಕ್ಕಗಳನ್ನು ಬಿಡಿಸೋಣ ಬನ್ನಿ ಏಯಗಾತ ಎಮ್ ಅದರ ಎನ್ ಇಸ್ ಈಕ್ವಲ್ ಟು ಏಯಗಾತ ಎಮ್ ಇನ್ ಟು ಎನ್ ಈ ಒಂದು ನಿಯಮವನ್ನು ಆಧರಿಸಿ ನಾವು ಈ ಲೆಕ್ಕಗಳನ್ನು ನಾವು ಮಾಡಬೇಕಾಗತ್ತೆ ಜೊತೆಯಲ್ಲಿ ಈ ನಿಯಮವನ್ನು ಇಲ್ಲಿ ಅನ್ವಯ ಮಾಡಿಕೊಳ್ಬೇಕಾಗತ್ತೆ ಈಗ ಮೊದಲನೇದಾಗಿ ತೆಗೆದುಕೊಳ್ಳೋಣ ಮೂರರ ಗಾತ ಮೈನಸ್ ಎಂಟು ಇಂಟು ಏಳರ ಗಾತ ಮೂರು ಅವೆರಡರ ಗಾತ ಮೈನಸ್ ಎರಡು ಈಗ ಪ್ರತ್ಯೇಕವಾಗಿ ಒಂದೊಂದನ್ನೇ ಬಿಡಿಸ್ಕೊಳ್ತಾ ಹೋಗೋಣ ಮೂರರ ಗಾತ ಮೈನಸ್ ಎಂಟು ಅದರ ಗಾತ ಮೈನಸ್ ಎರಡು ಇಂಟು ಏಳರ ಗಾತ ಮೂರು ಅದರ ಗಾತ ಮೈನಸ್ ಎರಡು ಈ ಒಂದು ನಿಯಮವನ್ನು ಇಲ್ಲಿ ಅನ್ವಯ ಮಾಡ್ಕೊಳ್ತಾ ಇದ್ದೀವಿ ಎ ಗಾತ ಎಮ್ ಅದರ ಗಾತ ಎನ್ ಇಸಿ ಕೊಟ್ಟು ಎ ಗಾತ ಎಮ್ ಇಂಟು ಎನ್ ಮೂರರ ಗಾತ ಮೈನಸ್ ಇಂಟು ಮೈನಸ್ ಪ್ಲಸ್ ಎಂಟು ಎರಡ್ಲಿ ಹದಿನಾರು ಮೂರರ ಗಾತ ಹದಿನಾರು ಇಂಟು ಏಳರ ಗಾತ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಎರಡಲಿ ಆರು ಅಂದರೆ ಮೂರರ ಗಾತ ಮೈನಸ್ ಎಂಟು ಇಂಟು ಏಳರ ಗಾತ ಮೂರು ಅದರ ಗಾತ ಮೈನಸ್ ಎರಡು ಅದರ ಉತ್ತರ ಏನಪ್ಪ ಅಂದರೆ ಮೂರರ ಗಾತ ಹದಿನಾರು ಇಂಟು ಏಳರ ಗಾತ ಮೈನಸ್ ಆರು ಇದನ್ನ ಇನ್ನೂ ಸುಲಭದ ರೀತಿಯಲ್ಲಿ ಬರೆಯೋದಾದರೆ ಮೂರರ ಗಾತ ಹದಿನಾರು ಡಿವೈಡೆಡ್ ಬೈ ಏಳರ ಗಾತ ಮೈನಸ್ ಆರನ್ನು ಈ ಕಡೆ ಛೇದಕ್ಕೆ ತೆಗೆದುಕೊಂಡಾಗ ಏಳರ ಘಾತ ಆರ್ ಈ ರೀತಿಯಾಗಿ ಮೂರರ ಗಾತ ಹದಿನಾರು ಡಿವೈಡೆಡ್ ಬೈ ಏಳರ ಘಾತ ಆರು ಇದು ಈ ಒಂದು ಲೆಕ್ಕದ ಒಂದು ಪರಿಹಾರ ಆಗಿದೆ ಇದನ್ನ ಇನ್ನೂ ಒಂದು ರೀತಿಯಲ್ಲಿ ಕೊಡಬಹುದಿತ್ತು ಏನಪ್ಪಾ ಅಂತಂದ್ರೆ ಈ ಒಂದು ಇದನ್ನ ಏಳರ ಘಾತ ಮೂರು ಡಿವೈಡೆಡ್ ಬೈ ಮೂರರ ಗಾತ ಎಂಟು ಅದರ ಘಾತ ಮೈನಸ್ ಎರಡು ಅದರ ಗಾತ ಮೈನಸ್ ಎರಡು ಅಂತ ಲೆಕ್ಕ ಕೊಟ್ಟಾಗಲೂ ಸಹ ಉತ್ತರ ಇಷ್ಟೇ ಬರ್ತದೆ ಈಗ ಮತ್ತೊಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಎ ಎ ಗಾತ ಮೈನಸ್ ಎರಡು ಇಂಟು ಎಂಟರ ಗಾತ ಏಳು ಅವೆರಡರ ಗಾತ ಎರಡು ಬಿಡಿಸ್ಕೊಳ್ಳೋಣ ಎ ಎ ಗಾತ ಮೈನಸ್ ಎರಡು ಅದರ ಗಾತ ಎರಡು ಇಂಟು ಎಂಟರ ಗಾತ ಏಳು ಅದರ ಗಾತ ಎರಡು ಎ ಎ ಗಾತ ಇಲ್ಲಿ ಸೇಮ್ ಎಂ ಗಾತ ಎನ್ ಅಂದಾಗ ಎ ಎ ಗಾತ ಎಂ ಇಂಟು ಎನ್ ಅಂದ್ರೆ ಇಲ್ಲೂ ಗುಣಸ್ಕೊಳ್ಳಿ ಮೈನಸ್ ಎಂಟು ಪ್ಲಸ್ ಮೈನಸ್ ಎ ಎಗಾತ ಎರಡೆರಳಿ ನಾಲ್ಕು ಇಂಟು ಎಂಟು ಹಾಗೆ ಬರ್ಕೊಳ್ಳೋಣ ಏಳು ಎರಡಲಿ ಹದಿನಾಲ್ಕು ಇದನ್ನು ಎಂಟರ ಗಾತ ಹದಿನಾಲ್ಕು ಭಾಗಿಸು ಎ ಗಗಾತ ನಾಲ್ಕು ಇಲ್ಲಿ ಚೈತಿ ತೆಗೆದುಕೊಂಡಾಗ ಎ ಗಗಾತ ನಾಲ್ಕು ಆಗತ್ತೆ ಅಂದರೆ ಎ ಗಗಾತ ಮೈನಸ್ ಎರಡು ಇಂಟು ಎಂಟರ ಗಾತ ಏಳು ಅವ ಎರಡರ ಗಾತ ಎರಡು ಅಂತಂದರೆ ಅದರ ಪರಿಹಾರ ಎಷ್ಟಪ್ಪ ಅಂದರೆ ಎಂಟರ ಗಾತ ಹದಿನಾಲ್ಕು ಡಿವೈಡೆಡ್ ಬೈ ಎ ಎ ಗಾತ ನಾಲ್ಕು ಮತ್ತೊಂದು ಲೆಕ್ಕವನ್ನು ನೋಡೋಣ ಇಲ್ಲಿ ಎರಡರ ಗಾತ ಮೈನಸ್ ಹತ್ತು ಡಿವೈಡೆಡ್ ಬೈ ನಾಲ್ಕರ ಗಾತ ಎರಡು ಅದರ ಪೂರ್ತಿ ಗಾತ ಏಳು ಅಂತ ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ಎ ಬೈ ಬಿ ಟು ದ ಪವರ್ ಆಫ್ ಎಂ ಅಂತ ಕೇಳಿಕೊಂಡಾಗ ಅದರ ಒಂದು ಇದನ್ನು ಎ ಎ ಗಾತ ಎಮ್ ಡಿವೈಡೆಡ್ ಬೈ ಬಿ ಎ ಗಾತ ಎಮ್ ಇದನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ ಈ ಒಂದು ಗಾತಾಂಕದ ನಿಯಮವನ್ನು ಇಲ್ಲಿ ಅಪ್ಲೈ ಮಾಡಿಕೊಳ್ಬೇಕಾಗತ್ತೆ ಮೊದಲನೇದಾಗಿ ಪ್ರತ್ಯೇಕವಾಗಿ ತೆಗೆದುಕೊಳ್ಳೋಣ ಎರಡರ ಗಾತ ಮೈನಸ್ ಹತ್ತು ಅದರ ಗಾತ ಏಳು ಡಿವೈಡೆಡ್ ಬೈ ನಾಲ್ಕರ ಗಾತ ಎರಡು ಅದರ ಗಾತ ಏಳು ಈಗ ಮತ್ತೆ ಇಲ್ಲಿ ಎಗಾತ ಎಂ ಅದರ ಗಾತ ಎನ್ ಈಸ್ ಈಕ್ವಲ್ ಟು ಎ ಗಾತ ಎಮ್ ಇಂಟು ಎನ್ ಆ ಒಂದು ನಿಯಮವನ್ನು ಇಲ್ಲಿ ಅನ್ವಯ ಮಾಡಿಕೊಳ್ಳಿ ಎರಡರ ಗಾತ ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತೇಳ ಎಪ್ಪತ್ತು ಡಿವೈಡೆಡ್ ಬೈ ನಾಲ್ಕು ಏಳು ಎರಡಲಿ ಹದಿನಾಲ್ಕು ಈಗ ಈ ಒಂದು ಲೆಕ್ಕವನ್ನು ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ನಾಲ್ಕು ನಾಲ್ಕು ಇಲ್ಲಿ ಎರಡಿದೆ ಅಂದ್ರೆ ಎರಡರ ಒಂದು ಅಪವರ್ತ್ಯ ನಾಲ್ಕಾಗಿದೆ ಅದರಿಂದ ಇದನ್ನ ನಾವು ನಾಲ್ಕನ್ನ ಎರಡರಘಾತ ಎರಡು ಅಂತ ಬರ್ಕೊಂಡು ಇನ್ನೂ ಸುಲಭವಾಗಿ ನಾವು ಇದನ್ನ ಬಿಡಿಸಬಹುದಾಗತ್ತೆ ಈಗ ಎರಡರ ಗಾತ ಮೈನಸ್ ಎಪ್ಪತ್ತು ಬಾಗಿಸು ನಾಲ್ಕನ್ನ ಎರಡರ ಗಾತ ಎರಡು ಅದರ ಗಾತ ಹದಿನಾಲ್ಕು ಅಂತ ಬರ್ಕೊಳ್ಬಹುದು ಅಂದರೆ ಎರಡರ ಗಾತ ಮೈನಸ್ ಎಪ್ಪತ್ತು ಬಾಗಿಸು ಎರಡರ ಗಾತ ಅದನ್ನ ಕೆರಳಿ ಇಪ್ಪತ್ತ ಎಂಟು ದಿಸ್ ಸಿಂಪ್ಲಿಸಿದೇನಾಗತ್ತೆ ಎರಡರ ಗಾತ ಮೈನಸ್ ಎಪ್ಪತ್ತು ಇಲ್ಲಿ ಎಗಾತ ಎಮ್ ಡಿವೈಡೆಡ್ ಬೈ ಎ ಅಗಾತ ಎನ್ ಎಸ್ ಈಕ್ವಲ್ ಟು ಎಗಾತ ಎಮ್ ಮೈನಸ್ ಎನ್ ಈ ಒಂದು ಗಾತಾಂಕದ ನಿಯಮವನ್ನು ನಾವು ಇಲ್ಲಿ ಬಳಸ್ಕೊಳ್ತಾ ಇದ್ದೀವಿ ಮೈನಸ್ ಇಪ್ಪತ್ತ ಎಂಟು ಅಂದ್ರೆ ಎ ಎ ಎಂ ಬೈ ಎ ಎನ್ ಅಂದ್ರೆ ಆಧಾರ ಸಂಖ್ಯೆ ಒಂದೇ ಆಗಿದ್ದಾಗ ಈ ರೀತಿ ಇದ್ದಾಗ ಗಾತಗಳನ್ನು ಕಳಿಬೇಕಾಗತ್ತೆ ದಿಸ್ ಇಂಪ್ಲಾಯ್ಸ್ ಏನಾಯ್ತಪ್ಪ ಅಂದ್ರೆ ಎರಡರ ಗಾತ ಮೈನಸ್ ತೊಂಬತ್ತ ಎಂಟು ದೇರ್ ಫೋರ್ ಎರಡರ ಗಾತ ಮೈನಸ್ ಹತ್ತು ಡಿವೈಡೆಡ್ ಬೈ ನಾಲ್ಕರ ಗಾತ ಎರಡು ಅದರ ಗಾತ ಏಳು ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ ಎರಡರ ಘಾತ ಮೈನಸ್ ತೊಂಬತ್ತ ಎಂಟು ಈ ರೀತಿಯಾಗಿ ಘಾತಾಂಕವನ್ನ ಗುಣಿಸುವಂತಹ ಕೂಡುವಂತಹ ಕಳೆಯುವಂತಹ ಲೆಕ್ಕಗಳನ್ನು ನಾವು ಮಾಡ್ತಾ ಹೋಗ್ತೇವೆ